ಹಿಮಾಚಲ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಒಂದು ಘೋಷಣೆ ಮಾಡಿದೆ. ಹಿಮಾಚಲ ಪ್ರದೇಶದಲ್ಲಿ ಇಲ್ಲಿ ತನಕ ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. 17 ಮಂದಿ ಸಾವನ್ನಪ್ಪಿರೋದ್ರ ಬಗ್ಗೆ ವರದಿಯಾಗಿದೆ. ಹಾಗಾಗಿ ಮಳೆಯಿಂದ ನದಿಗಳೆಲ್ಲವೂ ಭರ್ತಿ ಆಗ್ತಾ ಇದ್ದು ಸೇತುವೆಗಳು ನೀರ್ಪಾಲಾಗಿದೆ. ಜನರಿಗೆ ಜೀವವನ್ನು ಉಳಿಸ್ಕೊಳ್ಳೋದೇ ಒಂದು ರೀತಿ ಸವಾಲಾಗ್ಬಿಟ್ಟಿದೆ. ಹೀಗಿರುವಾಗ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಹಿಮಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದೆ. ಪ್ರವಾಹದ ಪರಿಸ್ಥಿತಿ, ಒಂದು ಕಡೆ ಗಾಳಿಯ ಸಮೇತ ಮಳೆ, ಇನ್ನು ಮಳೆಯ ನೀರು ನದಿಗಳು ಕೆರೆಗಳೆಲ್ಲವೂ ಕೂಡ ತುಂಬಿದೆ. ಸೇತುವೆಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ. ಎಷ್ಟೋ ಕಡೆ ಮನೆಗಳು ಬಿದ್ದು ಹೋಗಿದೆ. ಸಾವನ್ನಪ್ಪಿರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಭಯಂಕರ ಮತ್ತು ಭೀಕರವಾದ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲಿದೆ ಅಂತ. ಯಾವ ದೇವಸ್ಥಾನವನ್ನು ದೇವರನ್ನೂ ಕೂಡ ಬಿಡ್ತಾ ಇಲ್ಲ. ಮಳೆ ಆ ರೀತಿಯಾಗಿ ಸುತ್ತುವರಿತಾ ಇದೆ. ಮಗದೊಂದು ಕಡೆ ಜನರು ಜೀವವನ್ನು ಉಳಿಸ್ಕೊಳ್ಳೋದೇ ಸವಾಲಿನ ಪರಿಸ್ಥಿತಿ ಆಗ್ಬಿಟ್ಟಿದೆ. ನದಿಗಳು, ಹಳ್ಳ ಕೊಳ್ಳೆ, ತೊರೆಗಳು ಎಲ್ಲವೂ ಕೂಡ ಮುಳುಗೋಗಿದ್ದು. ದೇವಸ್ಥಾನಗಳ ಪಾಡು ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಇನ್ನು ಅಕಸ್ಮಾತ್ ಮನುಷ್ಯನ ಪರಿಸ್ಥಿತಿ ಏನಾಗಿರ್ಬೋದ. ಈ ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ 24 ಗಂಟೆಗಳ ಕಾಲ ಭಾರಿ ಮಳೆಯಾಗೋ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಕೂಡ ಮಾಡಲಾಗಿದೆ. ಈಗ ಸದ್ಯಕ್ಕೆ ಸಂತ್ರಸ್ತರಿಗೆಲ್ಲ ಏನು ನೆರವು ಬೇಕು ಅಗತ್ಯವಾಗಿ ತುರ್ತಾಗಿ ಅವೆಲ್ಲವನ್ನು ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆಗಳು ಕುಸಿತಾ ಇದೆ, ಮೇಲ್ಸೇತುವೆಗಳು ಕುಸಿತಾ ಇದೆ, ಹಳ್ಳ ಕೊಳ್ಳಗಳು ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಸೇತುವೆಗಳು ಮುಳುಗಡೆಯಾಗಿದೆ. ಮತ್ತಿಷ್ಟಕ್ಕೆ ಸರಿಯಾಯಿತಾ ಅಂದರೆ ಇಲ್ಲ, ಅಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ಇದ್ದಕ್ಕಿದ್ದಂತೆ ಭೂಮಿ ಕುಸಿತ ಕಾಣ್ತಾ ಇದೆ ಅಂತ. ಇನ್ನು ಪಂಜಾಬ್ನಲ್ಲೂ ಕೂಡ ಪರಿಸ್ಥಿತಿ ತೀರಾ ಭಿನ್ನವಾಗಿಲ್ಲ. ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ, ಡ್ರೋನ್ ಚಿತ್ರಣವನ್ನು. ಇದು ಸದ್ಯ ಪಂಜಾಬ್ನ ಪರಿಸ್ಥಿತಿ. ಎಲ್ಲೆಲ್ಲೂ ಕೂಡ ನೀರು, ದ್ವೀಪದಂತೆ ಭಾಸವಾಗ್ತಾ ಇದೆ ಆ ಊರು. ಮುಕ್ಕಾಲು ಭಾಗ ರಸ್ತೆಗಳು ಮುಳುಗೋಗಿದೆ. ಜನರ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಇದೀಗ ಪಂಜಾಬ್ನ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ ನೀವು. ಎಲ್ಲೆಲ್ಲೂ ಕೂಡ ಮಳೆಯ ನೀರು ಅಬ್ಬರ ಹೆಚ್ಚು ಆಗ್ತಾ ಇದೆ. ಇಲ್ಲೂ ಕೂಡ ನದಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಮುಳುಗಡೆಯಾಗಿದ್ದು, ಸೇತುವೆಗಳು ಮುಳುಗಡೆಯಾಗಿದ್ದು, ನದಿಗಳೆಲ್ಲವೂ ಕೂಡ ತುಂಬಿದೆ. ಜನರು ಜೀವನವನ್ನು ಮಾಡೋದೇ ಸವಾಲು ಅನ್ನುವ ಪರಿಸ್ಥಿತಿಗೆ ಬಂದಿದೆ. ನೋಡಿ ಅಲ್ಲಿ ಡ್ರೋನ್ ಚಿತ್ರಣವನ್ನು, ಒಂಥರ ದ್ವೀಪದ ರೀತಿಯಲ್ಲಿ ಭಾಸವಾಗ್ತದೆ. ಸುತ್ತಲೂ ನೀರು, ಸುತ್ತಲೂ ನೀರು. ಅಲ್ಲೊಂದು ಇಲ್ಲೊಂದು ಪುಟ್ ಪುಟ್ಟದಾಗಿ ಮನೆಗಳು ಕಾಣಿಸ್ತದೆ. ಮನೆಗಳು ಕೂಡ ಮುಳುಗೋಗಿದೆ. ಇದು ಪಂಜಾಬ್ನ ಚಿತ್ರಣ ಸದ್ಯ.